ಮಠದಲ್ಲಿ ಬಸವಲಿಂಗ ಸ್ವಾಮೀಜಿಗಳ ಅಂತಿಮ ದರ್ಶನವನ್ನ ಸಾಕಷ್ಟು ಭಕ್ತಾದಿಗಳು ಆಗಮಿಸಿ ಪಡೆದುಕೊಳ್ಳುತ್ತಿದ್ದಾರೆ ಸ್ವಾಮೀಜಿಯ ಅಂತಿಮ ದರ್ಶನವನ್ನ ಭಕ್ತಾದಿಗಳು ಒಂದು ಕಡೆ ಪಡೆದುಕೊಳ್ಳತಾ ಇದ್ದಾರೆ ಅನೇಕ ಮಠದ ಸ್ವಾಮೀಜಿಗಳು ಕೂಡ ಅಲ್ಲಿ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆತಾ ಇದ್ದಾರೆ ಇನ್ನು ಸಿದ್ಧಲಿಂಗ ಶ್ರೀಗಳಾದಂತ ಸ್ವಾಮೀಜಿಗಳು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆತಾ ಇದ್ದಾರೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳಿಂದಲೂ ಕೂಡ ಅಂತಿಮ ದರ್ಶನ ಆಗಿದೆ ಸ್ವಾಮೀಜಿ ಅಂತಿಮ ದರ್ಶನಕ್ಕೆ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾ ಇದ್ದು ಇವತ್ತು ಸಂಜೆಯ ಒಳಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಮಠದ ಆವರಣದಲ್ಲಿಯೇ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಅಮಾವಾಸ್ಯೆ ಹಾಗೂ ಗ್ರಹಣ ಎರಡು ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 4 ಗಂಟೆಯೊಳಗೆ ಅಂತ್ಯಕ್ರಿಯೆಗೆ ನಿರ್ಧಾರವನ್ನ ಕೂಡ ಮಾಡಿಕೊಳ್ಳಲಾಗಿದೆ ಮಾಹಿತಿಯನ್ನು ಕೊಟ್ಟರು ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಅಂಕಿತಾ ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ ನಾಗೇಂದ್ರ ಬಾಬು ಕಂಚುಗಲ್ ಬಂಡೆ ಮಠದ ಸ್ವಾಮೀಜಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕೊಡಲಾಗಿದೆ ಸಾಕಷ್ಟು ಜನ ಭಕ್ತಾದಿಗಳು ಈಗಲೂ ಕೂಡ ಬಂದು ಅಂತಿಮ ಒಂದು ದರ್ಶನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಕೂಡ ಭಕ್ತರ ಸಂಖ್ಯೆ ಕಡಿಮೆ ಆಗಿಲ್ಲ ಸಾಕಷ್ಟು ಬರ್ತಾ ಇರುವಂತದ್ದು ಆದ್ರೆ ಇಲ್ಲಿನ ಆಡಳಿತ ಮಂಡಳಿ ಜೊತೆಗೆ ಹಿರಿಯ ಸ್ವಾಮೀಜಿಗಳು ಎಲ್ಲರೂ ಕೂಡ ಸೇರಿಕೊಂಡು ಭಕ್ತರಿಗೆ ಅಂತಿಮ ದರ್ಶನಕ್ಕೆ ಸಂಪೂರ್ಣವಾದ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿರುವಂತದ್ದು ಅದರಂತೆ ನಾಳೆ ಅಮಾವಾಸ್ಯೆ ಗ್ರಹಣ ಇರೋದ್ರಿಂದ ಇವತ್ತು 4 ಗಂಟೆ ಒಳಗೆ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಕೂಡ ಹೇಳಿರುವಂತದ್ದು ಆ ನಿಟ್ಟಿನಲ್ಲಿ 3:30 ತನಕ ಭಕ್ತಾದಿಗಳಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿ ಅಂತ ಅವಕಾಶವನ್ನ ಕೊಟ್ಟು ಅದಾದ ಬಳಿಕ ಅಂತಿಮ ಕ್ರಿಯೆಗೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಅದರಂತೆ ಗದ್ದಿಗೆಯಲ್ಲಿ ಪೂಜಾ ಕಾರ್ಯಗಳು ಕೂಡ ಆರಂಭ ಆಗಿರುವಂತದ್ದು ಅಂದ್ರೆ ಅಂತಿಮ ಪೂಜಾ ಕಾರ್ಯಗಳೇನಿದೆ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತಹ ಕಾರ್ಯಗಳು ಅದು ಈಗಾಗಲೇ ಆರಂಭ ಆಗಿದೆ ಬಳಿಕ ಅಂದ್ರೆ 3:30 ಯಾವಾಗ ಅಂತಿಮ ದರ್ಶನದ ಅವಕಾಶ ಮುಕ್ತಾಯವಾಗುತ್ತೋ ಆ ಸಂದರ್ಭದಲ್ಲಿ ಅದಾದ ಬಳಿಕ ಈ ರೀತಿಯಾಗಿ ಒಂದು ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನಾಗೇಂದ್ರ ಓಕೆ ಥ್ಯಾಂಕ್ ಯು ಅಂಕಿತಾ ಮಠದಲ್ಲಿ ಬಸವಲಿಂಗ ಸ್ವಾಮೀಜಿ ಅವರ ಪಾರ್ಥಿವ ಶರೀರವನ್ನು ಇರಿಸಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಸಾಕಷ್ಟು ಜನ ಭಕ್ತಾದಿಗಳು ಆಗಮಿಸಿ ಸ್ವಾಮೀಜಿಗಳ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ ನಾಳೆ ಅಮಾವಾಸ್ಯೆ ಹಾಗೂ ಗ್ರಹಣ ಎರಡೂ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತೇ ಅಂತ್ಯಕ್ರಿಯೆಯನ್ನು ಮಾಡಿಕೊಳ್ಳೋದಕ್ಕೆ ಮಠದಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಮಠದ ಆವರಣದಲ್ಲಿಯೇ ಅವರ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಈಗ ಮಾಡಿಕೊಳ್ಳಲಾಗಿದ್ದು ಸಂಜೆ 4 ಗಂಟೆಯ ಒಳಗೆ ಬಸವಲಿಂಗ ಸ್ವಾಮೀಜಿಯವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಭಕ್ತಾದಿಗಳು ಯಾವ ಕಾರಣಕ್ಕೋಸ್ಕರ ಸ್ವಾಮೀಜಿಗಳು ಈ ರೀತಿಯಾಗಿ ಮಾಡಿಕೊಂಡ್ರು ಅನ್ನುವ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಮಠದಲ್ಲಿಯೇ ಕಿಟಕಿಗೆ ನೇಣನ್ನು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದರು ಸ್ವಾಮೀಜಿ ಆತ್ಮಹತ್ಯೆಗೆ ಇಲ್ಲಿಯವರೆಗೂ ಕೂಡ ನಿಖರವಾದಂಥ ಕಾರಣ ತಿಳಿದು ಬಂದಿಲ್ಲ ಆದರೆ ಡೆತ್ ನೋಟ್ನಲ್ಲಿ ಸಾಕಷ್ಟು ಜನರ ಹೆಸರನ್ನು ಕೂಡ ಬರೆದಿಟ್ಟು ವೈಯಕ್ತಿಕವಾಗಿ ನನಗೆ ಹಿಂಸೆ ಕೊಡ್ತಾ ಇದ್ದರು ಕಿರುಕುಳವನ್ನು ಕೊಡ್ತಾ ಇದ್ದರು ಅಂತ ಹೇಳಿ ವಿಚಾರವನ್ನು ಅದರಲ್ಲಿ ಪ್ರಸ್ತಾಪ ಮಾಡಿ ತಾನು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೀನಿ ಅಂತ ವಿಚಾರವನ್ನು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮಾಗಡಿ ತಾಲೂಕಿನ ಕುಂಚಗಲ್ ಬಂಡೆಯ ಮಠದ ಸ್ವಾಮೀಜಿಗಳು ಸಾಕಷ್ಟು ದೊಡ್ಡ ಮಠ ಅಂದರೆ ಮಾಗಡಿ ತಾಲೂಕಿನಲ್ಲೇ ದೊಡ್ಡ ಮಠ ಅನ್ನುವ ಪ್ರಖ್ಯಾತಿಯನ್ನು ಕೂಡ ಪಡೆದುಕೊಂಡಿತ್ತು ಈ ಮಠದ ಬಸವಲಿಂಗ ಸ್ವಾಮೀಜಿಗಳು ಇವತ್ತು ಈ ನೇಣಿಗೆ ಶರಣಾಗಿದ್ದಾರೆ ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇರುವಂಥದ್ದು ಸುಮಾರು 3 ಪುಟಗಳ ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ದಾರೆ ಅದು ಆತ್ಮಹತ್ಯೆಯ ವಿಚಾರವಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಚಿಲುಮೆ ಮಠದ ಬಸವಲಿಂಗ ಸ್ವಾಮೀಜಿಯವರ ಖಿನ್ನತೆಗೆ ಒಳಗಾಗಿ ಅವರು ಕೂಡ ಸಾವಿಗೆ ಶರಣಾಗಿದ್ದರು ಆ ಘಟನೆ ಮಾಸೋದಕ್ಕಿಂತ ಮುಂಚೆನೇ ಈಗ ಕುಂಚಗಲ್ ಬಂಡೆಯ ಮಠದ ಸ್ವಾಮೀಜಿ ಕೂಡ ಸಾವಿಗೆ ಶರಣಾಗಿದ್ದಾರೆ ಇಬ್ಬರ ಸ್ವಾಮೀಜಿಗಳ ದೇಹ ಕೂಡ ಕಿಟಕಿಯ ಸರಳುಗಳಿಗೆ ನೇತು ಬಿದ್ದ ಸ್ಥಿತಿಯಲ್ಲೇ ಪತ್ತೆಯಾಗಿತ್ತು ಸೊ ಇನ್ನು ಸಿಕ್ಕಂಥ ಮೃತ ಪಾರ್ಥಿವ ಶರೀರ ಸಿಕ್ಕಂಥ ಇನ್ನು ಸ್ವಾಮೀಜಿಗಳ ಈ ಒಂದು ನಡೆಯಿಂದಾಗಿ ಸಾಕಷ್ಟು ಜನ ಭಕ್ತಾದಿಗಳು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಿಮ ದರ್ಶನವನ್ನು ಕೂಡ ಭಕ್ತಾದಿಗಳು ಆಗಮಿಸಿ ಪಡೆದುಕೊಳ್ತಾರೆ ಮತ್ತೊಂದು ಕಡೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಹಾಗೂ ಸುತ್ತೂರು ಮಠದ ಸ್ವಾಮೀಜಿಗಳು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡು ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಕೇಳ್ಕೊಂಬರೋಣ ಬನ್ನಿ
ಇಲ್ಲ ಯಾರ ಹತ್ರನೂ ಇಲ್ಲ ಇಲ್ಲ ಯಾರ ಹತ್ರ ಏನಾದ್ರು ಚರ್ಚೆನೆ ಮಾಡಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರು ಯಾವಾಗಲೂ ಸಿದ್ಧಗಂಗೆ ಮಠದಲ್ಲೇ ಇರ್ತಿದ್ದೆ, ಹೆಚ್ಚಿಗೆ ಇಲ್ಲಿ ಇತ್ತು ಅಲ್ಲಿ ಇರ್ತಿದ್ರು. ಸ್ವಾಮೀಜಿಯವರು ಇರಲಿಲ್ಲ, ಅವರು ವಿದೇಶ ಪ್ರವಾಸದಿಂದ ಮಧ್ಯರಾತ್ರಿ ಬಂದಿದ್ದಾರೆ. ಅವರು ಅಲ್ಲಿ ಹೋಗಿ ರಿಸೀವ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಕಾಗಿತ್ತು, ಆದರೆ ಹೋಗಿಲ್ಲ. ಅವರು ಏನೋ ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಬೆಳಗಿನ ಜಾವ ಸುದ್ದಿ ಬಂದಿದೆ. ಬಟ್ ಒಳ್ಳೆ ಕ್ರಿಯಾಶೀಲರಾಗಿದ್ದವರು, ಅವ್ರು ಈ ರೀತಿ ದುಡ್ಕೊ ನಿರ್ಧಾರ ತಗೊಂಡಿದ್ದಾರೆ ಅನ್ನೋದೇ ಆಶ್ಚರ್ಯದ ಸಂಗತಿ. ಯಾವಾಗಲೂ ಮಠದ್ದು ಅಭಿವೃದ್ಧಿ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ರು. ಅವ್ರ ಭಕ್ತರದ್ದು ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಅವರೇ ಸ್ವತಃ ಅದರಲ್ಲಿ ಭಾಗವಹಿಸ್ತಿದ್ರು. ಮತ್ತು ಸಿದ್ಧಗಂಗೆ ಮಠದ ಎಲ್ಲ ಕಾರ್ಯಗಳಲ್ಲೂ ಕೂಡ ಅವರು ಅಲ್ಲೇ ಇದ್ದು ಪೂರ್ಣವಾಗಿ ತೊಡಗಿಸ್ಕೊತಿದ್ರು. ಏನೇ ಇದ್ರು ಇಂಥ ನಿರ್ಧಾರ ತೆಗೆದುಕೊಳ್ಬೇಕಾದ ಅಗತ್ಯ ಇರಲಿಲ್ಲ, ಏನು ಅಂತ ಮಾಹಿತಿ ಗೊತ್ತಿಲ್ಲ. ಮತ್ತು ಅವರು ಧೈರ್ಯವಾಗಿದ್ದವರು, ಬೇರೆಯವ್ರಿಗೇ ಧೈರ್ಯ ಒಂದು ಇದನ್ನು ಹೇಳ್ತಿದ್ದವರು. ಏನಾಗಿದೆ ಅಂತ ಗೊತ್ತಿಲ್ಲ, ನಡೆದಿದೆ, ಏನು ಮಾಡಲಿಕ್ಕಾಗಲ್ಲ, ಈಗ ಕೈ ಮೀರೋಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತೀವಿ. 26ನೇ ತಾರೀಕು ಭೂಮಿ ಪೂಜೆ ಮಾಡಬೇಕು ಅಂತ ಮಾಡಿದ್ರಂತೆ. ಯಡಿಯೂರಪ್ಪನವರು ಆಹ್ವಾನಿಸಿದ್ರು ಅಂತ ಕೇಳಿಬಂತು. ಅವರು ಆ ಕಾರ್ಯಕ್ರಮಕ್ಕೂ ಆಹ್ವಾನ ಮಾಡಿದ್ರು, ಅವರ ಕಾರ್ಯಕ್ರಮ ಬರೋಕ್ಕಾಗಲಿಲ್ಲ. ಸೊ ಅವರಿಂದನೇ ಇದನ್ನು ಮಾಡಿಸ್ಬೇಕು ಅಂತ ಅವ್ರನ್ನ ಸಂಪರ್ಕ ಮಾಡಿದ್ರು ಅಂತ ಪುಟ್ಟರಾಜಿಯವರು ಇಲ್ಲಿ ಬಂದಾಗ ಹೇಳಿದ್ರು, ಅವ್ರನ್ನ ಕರೆದಿತ್ತು ಅಂತ. ನಿನ್ನೆ ಅವರು ಗುರುವಣಿದೇವರ ಮಠದ ಸ್ವಾಮೀಜಿಯವ್ರದ್ದು ಆರಾಧನೆ ಕೂಡ ಇತ್ತು. ಅಲ್ಲಿ ಸ್ವಾಮೀಜಿಯವರೆಲ್ಲ ಬಂದು ಜೊತೆನೆಲ್ಲ ಇದ್ದು ಆರಾಧನೆ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಏರ್ಪೋರ್ಟಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸ್ವಾಮೀಜಿ ಬರ್ಮಾಡ್ಕೊಳ್ಳಿಕ್ಕೆ. ಹೋಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಕೈ ಮೀರೋದದು. ಬಸವಲಿಂಗ ಸ್ವಾಮಿಯವರು ಆಗಿದ್ದಾರೆ. ಕಳೆದ 25 ವರ್ಷಗಳಿಂದ ಶ್ರೀಮಠದ ಅಭಿವೃದ್ಧಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಶ್ರೀ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿ ನಮ್ಮ ಪೂಜ್ಯರ ಗುರುಗಳ ಸೇವೆಯನ್ನು ಕೂಡ ಮಾಡಿದಂಥ ಅವರು ಇಲ್ಲಿ ಬಂದ ಮೇಲೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ತುಂಬ ಗಮನವನ್ನು ಹರಿಸಿ ತುಂಬ ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಭಕ್ತರ ಪ್ರೀತಿಯನ್ನು ಗಳಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದರು. ಮತ್ತು ಅನೇಕ ವಿಧವಾದಂತಹ ಸೇವಾ ಕಾರ್ಯಗಳನ್ನು ನಡೆಸಬೇಕು, ಇಲ್ಲಿ ವಿದ್ಯಾರ್ಥಿಗಳಿಗೆ ಸೌಕರ್ಯ ಉಂಟಾಗಬೇಕು ಅನ್ನುವಂಥ ಹಲವು ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾಯಿದ್ರು. ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಾಯಿದ್ರು, ಮಠದ ಮೇಲೆ ಬಹಳ ಪ್ರೀತಿ ವ್ಯಕ್ತಿಯನ್ನು ಇಟ್ಕೊಂಡಿದ್ರು. ನಮ್ಮ ಮಠದ ಯಾವುದೇ ಸೇವಾ ಕಾರ್ಯಗಳಲ್ಲಿ ಕೂಡ ನಿರಂತರ ಭಾಗವಹಿಸ್ತಾಯಿದ್ರು. ನಾನು ಈಗ 15 ದಿವಸ ಇರಲಿಲ್ಲ, ಆ ಸಂದರ್ಭದಲ್ಲೂ ಕೂಡ ಪ್ರತಿ ದಿವಸ ಮಠಕ್ಕೆ ಹೋಗಿ ಅಲ್ಲಿದ್ದು ಬರ್ತಾಯಿದ್ರು. ನಾನು ಮಾತನಾಡ್ತಿದ್ದೆ, ಚೆನ್ನಾಗಿ ಹೇಳ್ತಾರೆ, ಏನು ಹೇಳ್ತಾಯಿದ್ರು, ನಾನು ನಗರಕ್ಕೆ ಮಾತನಾಡ್ತಾ ಇದ್ರು, ಎಲ್ಲ ಚೆನ್ನಾಗಿ ಹೇಳ್ತಾಯಿದ್ರು. ನಿನ್ನೆನೂ ಕೂಡ ನಾನು ಕರೆ ಮಾಡಿದಾಗ ಬರ್ತೀರಾ ವಿಮಾನ ನಿಲ್ದಾಣಕ್ಕೆ, ಇಲ್ಲ ಬೆಳಗ್ಗೆ ಬರ್ತೀನಿ, ಏನೋ ಇರ್ಬೋದೇನೋ ಬೆಳಗ್ಗೆ ಬರಲಿ ಅಂತ ಸುಮ್ಮನೆ ಬಂದು ಬೆಳಗ್ಗೆ ಬಂದು ಬೆಳಗ್ಗೆ ಇದು ನಮ್ಮ ಪೂಜೆ ಎಲ್ಲ ಮುಗಿಸಿ ಕೇಳಿ ಸುದ್ದಿ ಕೇಳಿ ಆಘಾತವಾಯಿತು. ಅವರು ಅಕಾಲಿಕವಾಗಿ ನಮ್ಮನ್ನು ಅಗಲಿರುವಂತಹದ್ದು ಅತ್ಯಂತ ನೋವಿನ ದುಃಖದ ಅದನ್ನು ಭರಿಸಲಾಗಿರುವಂತಹ ಒಂದು ಸಂಗತಿಯಾಗಿರುವಂತಹದ್ದು. ಇವತ್ತು ಎಲ್ಲ ಕಡೆ ದೀಪಾವಳಿ ಅಂದರೆ ನಮಗೊಂದು ರೀತಿಯಲ್ಲಿ ಕತ್ತಲು ಆವರಿಸಿರುವಂತಹ ದೀಪ ಆರಿದಂತಹ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಏನು ಹೇಳಬೇಕು ಅನ್ನೋದು ಯೋಚಿಸ್ತಾ ಇದ್ದಿರುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂತಹದ್ದು. ಒಟ್ಟಿನಲ್ಲಿ ಮುಂದಿನ ಕಾರ್ಯಗಳನ್ನು ಮಾಡಬೇಕಾಗಿದೆ, ನನ್ನ ಕರ್ತವ್ಯ. ಸಂಜೆ ಅವರ ಅಂತ್ಯಕ್ರಿಯೆ ವಿಧಿಗಳನ್ನು ನೆರವೇರಿಸ್ತಾರೆ. ನಮ್ಮ ನಮ್ಮ ಧರ್ಮದಲ್ಲಿ ಹೇಗೆ ಹಿಂದೆಲ್ಲ ಮಾಡ್ಕೊಂಡು ಬರ್ತಾ ಇದೀವೋ ಅದೇ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಏನು ಅಂಥದ್ದೇನು ಸಮಸ್ಯೆ ಇದೆ ಅಂತ ಯಾವತ್ತು ಹೇಳಿದವರಲ್ಲ, ಹಂಗೆಲ್ಲ ಹೇಳ್ತಾನೆ. ಆ ಧೈರ್ಯ ಇತ್ತು ಅವ್ರು, ಯಾವಾಗಲೂ ಕೂಡ ತುಂಬ ಧೈರ್ಯ ಇದ್ದಂಥ ಅವರು. ಅವರು ದೈಹಿಕವಾಗಿ ಧೈರ್ಯ ಇತ್ತು, ಮಾನಸಿಕ ಧೈರ್ಯ ಇತ್ತು. ಆದರೆ ಅದು ಏನು ಮಾನಸಿಕವಾಗಿ ಏನು ಆಘಾತ ಆಯಿತು ಅಂತ ಇನ್ನೂ ತಿಳಿದು ಬಂದಿಲ್ಲ ಅವರಿಗೆ, ಅದು ಏನು ಅಂತ ಗೊತ್ತಾಗಿಲ್ಲ. ಮಾಡಿದ್ರು, ಇಲ್ಲೂ ಮಾಡಿದ್ರು, ಅಲ್ಲಿ ಸಿದ್ಧಗಂಗೆಲ್ಲೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿ ಪೂಜ್ಯರ ಶಿವಕುಮಾರ ಮಹಾಸ್ವಾಮಿ ಸೇವೆಯನ್ನು ಕೂಡ ಮಾಡಿದರು. ಮಠದ ಆವರಣದಲ್ಲಿ ಒಂದು ಕಡೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಅನೇಕ ಭಕ್ತಾದಿಗಳು ಆಗಮಿಸಿ ಸ್ವಾಮೀಜಿಯ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥ ಪೊಲೀಸರು ತನಿಖೆಯನ್ನು ಆರಂಭ ಕೂಡ ಮಾಡ್ತಾರೆ ಅಂತ ಹೇಳಿ ನನ್ನ ಕೊಲೀಗ್ ಸಂದೇಶ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದರು. ಇಲ್ಲಿ ಡೆತ್ ನೋಟ್ನಲ್ಲಿ ಏನೆಲ್ಲ ವಿಚಾರಗಳನ್ನು ಬರೆದಿಟ್ಟಿದ್ದರು,
ಯಾರೆಲ್ಲ ಹೆಸರುಗಳನ್ನು ಉಲ್ಲೇಖ ಮಾಡಿದ್ರು, ತಮ್ಮ ಸಾವಿಗೆ ಕಾರಣಗಳೇನು, ತಾನು ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದೀನಿ ಅನ್ನುವ ವಿಚಾರವನ್ನು ಏನು ಪ್ರಸ್ತಾಪ ಮಾಡಿದ್ರು, ಆ ವಿಚಾರಗಳನ್ನು ಇಟ್ಟುಕೊಂಡು ತನಿಖೆಯನ್ನು ಕೂಡ ಆರಂಭ ಮಾಡ್ತಾರೆ. ಸುಮಾರು 10 ರಿಂದ 15 ಜನ ತನಗೆ ಕಿರುಕುಳವನ್ನು ಕೊಡ್ತಾ ಇದ್ರು, ಹಿಂಸೆ ಮಾಡ್ತಾ ಇದ್ರು. ಹಾಗಾಗಿ ನಾನು ತೇಜೋವಧೆಗೆ ಯತ್ನಿಸ್ತಾ ಇದ್ರು, ಹಿಂಸೆ ಆಗ್ತಾ ಇತ್ತು, ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿ ನ್ಯೂಸ್ ಫಸ್ಟ್ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಸಿಕ್ಕಿತ್ತು. ಅದರ ಆಧಾರದಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ಆರಂಭ ಮಾಡ್ತಾರೆ. ಮತ್ತೊಂದು ಕಡೆ ನಾಳೆ ಗ್ರಹಣ ಹಾಗೂ ಅಮಾವಾಸ್ಯೆ ಎರಡೂ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 4 ಗಂಟೆಯ ಒಳಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದದ್ದು. ಮಠದ ಆವರಣದಲ್ಲಿಯೇ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಮಾಹಿತಿ ಸಿಕ್ಕಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.